ಪ್ರೀತಿಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಮೈ ಚಾನಲ್. ನಾವು ಇವತ್ತು 2ನೇ ತರಗತಿ ನಲಿಕಲಿ ಕನ್ನಡ ವಿಷಯದಲ್ಲಿ ಬರುವಂತಹ 1ನೇ ಮೈಲ್ಗಲ್ಲದಲ್ಲಿರ್ತಕ್ಕಂತಹ ಸ್ವರಚಿಹ್ನೆಯ ಪರಿಚಯವನ್ನು ನೋಡೋಣ. ಅದರಲ್ಲಿ ಮೊದಲನೇದಾಗಿ ಐ ಅನ್ನುವಂಥ ಸ್ವರಚಿಹ್ನೆ. ಇದಕ್ಕಿಂತ ಮುಂಚೆ ಬರ್ತಕ್ಕಂತಹ ಸ್ವರಚಿಹ್ನೆಗಳನ್ನು ನೀವೇನು ಮಾಡಿದ್ದೀರಿ, 1ನೇ ತರಗತಿಯಲ್ಲಿ ಕಲಿತ್ಕೊಂಡಿದ್ದೀರಿ. ಅದರ ಮುಂದುವರೆದ ಭಾಗವಾಗಿರ್ತಕ್ಕಂಥ ಐ ಅನ್ನುವಂಥ ಸ್ವರಚಿಹ್ನೆಯನ್ನು ಬಳಸಿ ಗುಣಿತಾಕ್ಷರಗಳ ರಚನೆ ಆಗಿರಬಹುದು, ಶಬ್ದಗಳನ್ನು ಯಾವ ರೀತಿಯಾಗಿ ಓದಬೇಕು ಅನ್ನುವುದನ್ನು ನಾವೇನು ಮಾಡೋಣ, ಇವತ್ತು ತಿಳಿದುಕೊಳ್ಳೋಣ. 1ನೇ ಮೈಲ್ಗಲ್ಲು ಏನಿದೆ, ಐ ಅಂತಕ್ಕಂಥ ಸ್ವರಚಿಹ್ನೆಯ ಪರಿಚಯ ಅಂತ ಇದೆ. ಹೌದಾ? ಹಾಗಾದರೆ ನೋಡಿ, ಐ ಎನ್ನುವಂತಹ ಸ್ವರಚಿಹ್ನೆ ಯಾವ ರೀತಿಯಾಗಿ ಇದೆ ಅಂತಂದರೆ, ಇಲ್ಲಿ ಹೇಳಿದ್ದಾರೆ ನೋಡಿ, ಇದು ಐ ಅನ್ನುವಂತಹ ಸ್ವರಚಿಹ್ನೆ. ಹೌದಲ್ಲ? ಅದಕ್ಕೆ ಯಾವುದೇ ಒಂದು ಅಕ್ಷರ ಏನಾಗಬೇಕು ಅಂತಂದರೆ, ಅದಕ್ಕೆ ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಬರೆದು ಅದಕ್ಕೆ ಈ ರೀತಿಯಾಗಿ ನಾವು ಬರ್ತಾ ಹೋದರೆ ಅದು ಐ ಅನ್ನುವಂತಹ ಸ್ವರಚಿಹ್ನೆಯನ್ನು ಒಳಗೊಂಡ ಗುಣಿತಾಕ್ಷರ ಏನಾಗುತ್ತೆ, ರಚನೆ ಆಗುತ್ತೆ. ನೋಡಿ, ಫಸ್ಟು ಇದೇನಿದು, ಕೈ. ಹೌದಾ? ಕೈ, ಘೈ ಘೈ, ಛೈ ಛೈ ಝೈ ಝೈ. ಹೌದಾ ಮಕ್ಕಳೇ? ಈ ರೀತಿಯಾಗಿ ಟೈ ಟೈ ಡೈ ಡೈ ನೈ, ಈ ರೀತಿಯಾಗಿ ಎಲ್ಲವೂ ಏನಿವು ಅಂತಂದರೆ ಐ ಸ್ವರಚಿಹ್ನೆಯನ್ನು ಒಳಗೊಂಡಿರ್ತಕ್ಕಂತಹ ಗುಣಿತಾಕ್ಷರಗಳು ಅಂತ ಹೇಳ್ಬೋದು. ಹಾಗಾದರೆ ಈ ಒಂದು ಸ್ವರಚಿಹ್ನೆಯನ್ನು ಬಳಸಿ ಅಥವಾ ಈ ಅಕ್ಷರಗಳನ್ನು ಬಳಸಿ ನಾವೇನು ಮಾಡ್ಬೋದು, ಶಬ್ದಗಳನ್ನು ರಚಿಸ್ಬೋದಲ್ವಾ? ಹಾಗಾದರೆ ಆ ಶಬ್ದಗಳು ಯಾವ್ಯಾವು ಅಂತ ನೋಡೋಣ. ನೋಡಿ, 1ನೇ ಮೈಲ್ಗಲ್ಲದಲ್ಲಿ ಬರ್ತದೆ, ಅದು ಸಾಧನಾ ಕಾರ್ಡು. ಆ ಸಾಧನಾ ಕಾರ್ಡ್ ಅಂದ ತಕ್ಷಣ ನಿಮಗೆಲ್ಲರಿಗೂ ನೆನಪಾಗೋದೇನು, ಶಬ್ದಗಳು. ಹೌದಾ? ಈ ಒಂದು ಶಬ್ದಗಳನ್ನು ಓದುತ್ತಾ ಏನು ಮಾಡಬೇಕು, ಬರಿಬೇಕು. ಹೌದಾ? ಫಸ್ಟ್ನೇ ಶಬ್ದ ಏನಿದೆ ನೋಡಿ, ಏನಿದು ಮಕ್ಕಳೇ, ದೈವ. ಹೌದಾ? ಇದು ಮೈಲಿ, ಪೈರು, ಹೈನು, ರೈತ, ತೈಲ, ಪೈಸೆ, ನೈಜ, ಜೈಲು, ಮೈದ, ಕೈಲಾಸ, ವೈಶಾಖ, ಮೈದಾನ, ಬೈತಲೆ, ಸೈನಿಕ, ಮೈಸೂರು, ವೈಭವ, ಕೈವಾರ, ಕೈಕೆಸರು, ಕೈಕಡಗ, ಭೈರವ, ಮೈಲಾರಿ, ಜೈಕಾರ, ನೈದಿಲೆ, ವೈಕುಂಠ, ಕೈಮರ, ವೈಶಾಲಿ, ಕೈಗಾರಿಕೆ, ಕೈಚಳಕ, ರೈಲುಗಾಡಿ, ಕಾಲು ಚೈನು, ದೈನಂದಿನ, ಕೈಕಾಲು, ಸೈಂಧವ, ಸಂತೈಸು. ನೋಡಿ ಮಕ್ಕಳೇ, ಹೌದಾ? ಇವೆಲ್ಲವೂ ಏನು ಅಂತಂದರೆ ಐ, ಪ್ರತಿಯೊಂದರಲ್ಲಿ ಐ ಅನ್ನುವಂಥ ಸ್ವರಚಿಹ್ನೆಯನ್ನು ಬಳಸಿ ಏನಾಗಿದೆ, ಶಬ್ದಗಳು ರಚನೆ ಆಗಿದಲ್ಲ ನೋಡಿ, ದೈ ಮೈ ಪೈ ಹೈ ರೈ ತೈ, ಈ ರೀತಿಯಾಗಿ ನಾವು ಸಾಕಷ್ಟು ಶಬ್ದಗಳನ್ನು ಏನು ಮಾಡ್ಬೋದು, ರಚನೆ ಮಾಡ್ಬೋದು. ನೀವು ಕೂಡ ಇದನ್ನು ಏನು ಮಾಡಬೇಕು, ಓದುತ್ತಾ ಬರಿಬೇಕು. ಇದರಿಂದ ಏನಾಗುತ್ತೆ, ನಿಮಗೆ ಕನ್ನಡವನ್ನು ಸ್ಪಷ್ಟವಾಗಿ ಓದಲಿಕ್ಕೆ ಬರುತ್ತೆ. ಹೌದಾ? ನೋಡಿ, ನೆಕ್ಸ್ಟು ಈ ಒಂದು ಶಬ್ದಗಳಿಂದ ವಾಕ್ಯಗಳನ್ನು ನಾವು ರಚಿಸಬಹುದು. ಹೌದಾ? ಐ ಎನ್ನುವಂಥದ್ದಷ್ಟೇ ಇರುತ್ತೆ ಇಲ್ಲಿ, ಐ ಮತ್ತು ಹಿಂದೆ ಕಲ್ತಿರ್ತಕ್ಕಂಥ ಅಕ್ಷರಗಳ ಬಳಕೆಯಿಂದ ನಾವು ಯಾವ ರೀತಿಯಾಗಿ ವಾಕ್ಯಗಳನ್ನು ರಚಿಸಬಹುದು ಅಂತ ನೋಡಿ. ಮಕ್ಕಳು ಈಸಿಯಾಗಿ ಏನು ಮಾಡ್ಬೋದು, ಚಿತ್ರಸಹಿತ ವಾಕ್ಯ ಅಂತಕ್ಕಂಥ ಕಾರ್ಡಲ್ಲಿ ಅವ್ರು ಏನು ಮಾಡ್ತಾರೆ, ಓದಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನೋಡಿ, ಇದನ್ನು ಕೂಡ ಓದ್ತಾ ಏನು ಮಾಡಬೇಕು, ಬರಿಬೇಕು. ಐವರು ಗೆಳೆಯರು ರೈಲುಗಾಡಿ ಏರಿದರು. ಹೌದಾ? ಇಲ್ಲಿ ನೋಡಿ, ರೈಲುಗಾಡಿ ಇದೆ, ಅಲ್ಲಿ ಏನು ಮಾಡ್ತಾ ಇದ್ದಾರೆ, ಗೆಳೆಯರು ಅದನ್ನು ಏರ್ತಾ ಇದ್ದಾರೆ, ಒಂದು ಚಿತ್ರ. ಆ ಚಿತ್ರ ನೋಡಿನೂ ನಾವು ಏನು ಮಾಡ್ಬೋದು, ಊಹೆ ಮಾಡ್ಕೋಬೋದು, ಕಲ್ಪನೆಯನ್ನು ಮಾಡ್ಕೋಬೋದು. ಕೈಮರ ಮೇಲೇರಿತು. ಹೌದಾ? ಚುಕುಬುಕ್ಕು ಎಂದು ರೈಲು ಚಲಿಸಿತು. ಇದು ಒಂದು ವಾಕ್ಯ. ಶಬ್ದಗಳನ್ನು ನೋಡಿದ್ವಿ, ನೆಕ್ಸ್ಟು ಈಗ ವಾಕ್ಯಗಳು. ನೆಕ್ಸ್ಟ್ ನೋಡಿ, ನಾವು ಸೈನಿಕರು, ದೇಶಕ್ಕಾಗಿ ದುಡಿಯುವವರು. ನೋಡಿ, ನಾವು ಊ ಸ್ವರಚಿಹ್ನೆ ನಮಗೀಗಾಗಲೇ ಕಲ್ತಿದ್ದೀವಿ. ಈಗ ಸೈನಿಕರು. ಹೌದಾ? ಎ ಅನ್ನುವಂಥದ್ದನ್ನು ಕಲ್ತಿದ್ದೀವಿ, ಅದು ದೇ. ಹಾಗಾಗಿ ನಾವು ಸೈನಿಕರು ದೇಶಕ್ಕಾಗಿ ಕಾಗಬೇಕು, ದೇಶಕ್ಕಾಗಿ ದುಡಿಯುವವರು. ಓಕೆ, ನೆಕ್ಸ್ಟ್ ನೋಡಿ, ನಾವು ರೈತರು, ನಾವು ಜನರಿಗಾಗಿ ದುಡಿಯುವವರು, ಕಾಯಕವೇ ಕೈಲಾಸ ಎಂದು ನಂಬಿದವರು.
ಹೌದಲ್ಲ ಮಕ್ಕಳೇ, ಈಸಿ ಇದೆ ಮತ್ತು ಬಹಳಷ್ಟು ಅಟ್ರ್ಯಾಕ್ಟಿವ್ ಆಗಿರ್ತಕ್ಕಂಥ ಚಿತ್ರಗಳನ್ನು ಇಲ್ಲೇನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ರೈತರ ಬಗ್ಗೆ ಆಗಿರ್ಬೋದು, ಸೈನಿಕರ ಬಗ್ಗೆ, ರೈಲು ಗಾಡಿಯನ್ನು ಏರ್ತಕ್ಕಂಥ ಮಕ್ಕಳ ಬಗ್ಗೆ ಏನು ಮಾಡಿದ್ದಾರೆ, ಅಗದಿ ಸರಳವಾಗಿ ವಾಕ್ಯಗಳನ್ನು ರಚನೆ ಮಾಡಿದ್ದಾರೆ. ಓಕೆ, ನೆಕ್ಸ್ಟು ಎರಡನೇ ಮೈಲ್ಗಲ್ಲಲ್ಲಿರ್ತಕ್ಕಂತಹ ಸ್ವರ ಚಿಹ್ನೆ ಯಾವುದು ಅಂತಂದರೆ ಓ. ಯಾವುದು? ಓ. ಅದರ ಒಂದು ಸ್ವರ ಚಿಹ್ನೆ ಯಾವುದು? ಈ ರೀತಿ ಇಲ್ಲಿದೆ ಅಲ್ಲ, ಇದು ನೋಡಿ, ಓ ಮೇಲೆ ನಾವು ಈ ರೀತಿಯಾಗಿ ಕೊಟ್ಟು ಕೊಂಬಣ್ಣ ಅದನ್ನು ಕೊಂಬಿನಿಳಿ ಈ ರೀತಿಯಾಗಿ ಇಳಿಸಬೇಕಾಗುತ್ತೆ, ಹೌದಲ್ವಾ? ಆ ಒಂದು ಸ್ವರ ಚಿಹ್ನೆಯನ್ನು ಬಳಸಿ ನೋಡಿ ಅಕ್ಷರಗಳನ್ನು ರಚನೆ ಮಾಡೋಣ. ಕೋ ಖೋ, ಗೋ ಘೋ, ಚೋ ಛೋ, ಜೋ ಝೋ, ಟೋ ಠೋ, ಡೋ ಢೋ, ನೋ ಥೋ ಥೋ, ದೋ ದೋ, ನೋ. ಈ ರೀತಿಯಾಗಿ ಇನ್ನು ಎಲ್ಲವುಗಳನ್ನು ನಾವೇನು ಮಾಡಬೇಕು, ರಚಿಸಿ ಓದಿ ಬರಿಬೇಕು. ಪ್ರತಿಯೊಂದು ಅಕ್ಷರಗಳು ಓ ಅನ್ನುವಂತಹ ಸ್ವರ ಚಿಹ್ನೆಯನ್ನು ಏನಾಗಿರ್ತವೆ, ಒಳಗೊಂಡಿರ್ತವೆ. ಪೋ ಪೋ ಬೋ ಬೋ ಮೋ ಈ ರೀತಿಯಾಗಿ ಮಕ್ಕಳೇ, ಹೌದಾ? ಹಾಗಾದರೆ ಈ ಅಕ್ಷರಗಳನ್ನು ಬಳಸಿರ್ತಕ್ಕಂತಹ ಸಾಧನಾ ಕಾಡದಲ್ಲಿರ್ತಕ್ಕಂತಹ ಶಬ್ದಗಳು ಯಾವುವು ಅಂತ ನೋಡೋಣ. ನೋಡಿ, ಯಾವ್ದು ಹೇಳಿದ್ದು? ನೀವು ಓದಲಿಕ್ಕೆ ಪ್ರಯತ್ನ ಮಾಡಬೇಕು, ಓದ್ತಾ ಬರಿಬೇಕು. ತಪ್ಪಲಿ ಅದು, ಸ್ಟಾರ್ಟಿಂಗ್ ತಪ್ಪುತ್ತೆ, ಆದರೆ ಬರ್ತಾ ಬರ್ತಾ ನೀವು ಓದಿದ್ರೆ ಏನಾಗುತ್ತೆ, ಪ್ರಾಕ್ಟೀಸ್ ಆಗ್ತದೆ, ಹೌದಲ್ವಾ? ಕೊಡ, ಮೊಲ, ದೊರೆ, ನೊಣ, ಕೊಳ, ಹೊಂಗೆ, ಮೊರ, ಹೊಗೆ, ಹೊದಿಕೆ, ಕೊಡಲಿ, ಮೊಸಳೆ, ಕೊರಳು, ಸೊಗಸು, ಮೊಳಕೆ, ಮೊಸರು, ಬೊಂಬೆ, ಗೊಂಚಲು, ಉಡುಗೊರೆ, ಅಂಕುಡೊಂಕು, ಜೇನುನೊಣ, ರೆಂಬೆ ಕೊಂಬೆ, ತೊಂಡೆಕಾಯಿ, ಗೊಂಬೆಯಾಟ, ಹೊಂಚು ಹಾಕು, ದೊಂಬರಾಟ, ಹೊಂಗಿರಣ, ಹೊಂದಾಣಿಕೆ. ನೋಡಿ ಮಕ್ಕಳೇ, ಇಷ್ಟು ಓ ಅನ್ನುವಂಥ ಸ್ವರ ಚಿಹ್ನೆಯನ್ನು ಬಳಸಿ ಶಬ್ದಗಳನ್ನು ರಚನೆ ಮಾಡಿದ್ದಾರೆ. ನೀವು ಸಾಕಷ್ಟು ಇನ್ನೂ ಹೊಸ ಹೊಸ ಶಬ್ದಗಳನ್ನು ಏನು ಮಾಡ್ಬೋದು, ರಚಿಸಬಹುದು. ನೀವು ಕೂಡ ಇವುಗಳನ್ನು ಓದುತ್ತಾ ಬರೀಬೇಕು, ಹೌದಲ್ವಾ? ನೆಕ್ಸ್ಟ್ ಕಾರ್ಡಲ್ಲಿ ಚಿತ್ರಸಹಿತ ವಾಕ್ಯ ಶಬ್ದಗಳನ್ನು ಕಲ್ತಿದ್ದೀವಿ. ನೆಕ್ಸ್ಟು ವಾಕ್ಯಗಳ ರಚನೆ ನೋಡಿ. ಫಸ್ಟು ವಾಕ್ಯ ಏನಿದೆ ಅಂತಂದರೆ, ಮೊರದ ಪೊಟರೆ, ಮರದ ಪೊಟರೆಯೊಳಗೆ ಹಾವು ಇದೆ. ಇದೇನಿದು? ಒಂದಿದೆ ನೋಡಿ, ಇಲ್ಲಿದೆಲ್ಲ ಮೊರದ ಪೊಟರೆ ಇದೆ ಅಲ್ಲ, ಇಲ್ಲಿ ಪೊಟರೆ, ಇಲ್ಲಿ ಇಲ್ಲಿ ಏನಿದೆ, ಹಾವು. ಇದೊಂದು ಮೊರದ ಪೊಟರೆ, ಈ ಮರದ ಪೊಟರೆಯೊಳಗೆ ಹಾವು ಇದೆ ಅನ್ನುವಂಥ ಒಂದು ವಾಕ್ಯ ಇದು. ನೆಕ್ಸ್ಟ್ ನೋಡಿ, ತೆಂಗಿನ ಗರಿಯ ಪೊರಕೆ. ಇದೇನಿದು? ತೆಂಗಿನ ಕಡ್ಡಿಯಿಂದ ಏನು ಮಾಡ್ತಾರೆ, ಪೊರಕೆ, ಕಸಬರಗೆ ಮಾಡ್ತೀವಲ್ಲ ಅದು, ತೆಂಗಿನ ಗರಿಯ ಪೊರಕೆ. ಪೊರಕೆಯು ಕಸ ಗುಡಿಸಲು ಬೇಕು, ಹೌದಲ್ವಾ? ನಾವು ಕಸಬರಗೆಯಿಂದ ಕಸವನ್ನು ಗುಡಿಸ್ತೀವಿ. ಆದರೆ ಇಲ್ಲಿ ಓ ಅನ್ನುವಂತಹ ಸ್ವರವನ್ನು ನಾವು ಗುರುತಿಸಬೇಕು, ಹೌದಲ್ಲ? ಪೋ ಪೋ ಬಳಕೆ ಆಗಿದೆ ಅಲ್ಲ, ಅದು ನಮಗೇನಾಗುತ್ತೆ, ಇಂಪಾರ್ಟೆಂಟ್. ಇಲ್ಲಿ ಒಂದು ಮೈಲ್ಗೆಲ್ದಿರ್ತಕ್ಕಂಥ ಸ್ವರ ಚಿಹ್ನೆ ಅದು. ನೆಕ್ಸ್ಟು, ಇವನು ರೈತ. ನೋಡಿ, ಈ ಒಂದು ಚಿತ್ರದಲ್ಲಿ ಯಾರಿದ್ದಾರೆ? ರೈತ. ಇವನು ರೈತ. ರೈತನು ಕೊಡಲಿಯಿಂದ ಒಣಗಿದ ಮರ ಕಡೆಯುವನು. ನೋಡಿ, ಕೊಡಲಿಯಿಂದ ಏನು ಮಾಡ್ತಾ ಇದ್ದಾನೆ, ಮರವನ್ನು ಕಡಿತಾ ಇದ್ದಾನೆ. ಕೋ ಬಂತಿಲ್ಲ, ಈಗ ರೈ ಅನ್ನುವಂಥದ್ದು ಹಿಂದಿನ ಮೈಲ್ಗಲ್ದಲ್ಲಿ ಕಲ್ತಿದ್ದೀವಿ ನಾವು, ರೈತ, ಹೌದಲ್ಲ? ಈ ರೀತಿಯಾಗಿ ವಾಕ್ಯಗಳನ್ನು ರಚಿಸಬೇಕು. ನೆಕ್ಸ್ಟ್ ನೋಡಿ, ಬಾಳೆಗಿಡ, ಹೌದಲ್ಲ? ಇದೇನಿದು? ಬಾಳೆಗಿಡ. ರೆಂಬೆ ಕೊಂಬೆ ಇರದ ಬಾಳೆಗಿಡ. ನೋಡಿ, ಅದು ರೆಂಬೆ ಕೊಂಬೆ ಏನಾಗ್ತಾ ಇದೆ, ಇರದ ಬಾಳೆಗಿಡ. ರೆಂಬೆ ಕೊಂಬೆಗಳು ಅದಕ್ಕೆ ಇರೋದಿಲ್ಲ, ಸ್ಟ್ರೇಟ್ ಇರುತ್ತೆ, ಅದಕ್ಕೆ ಏನಾಗ್ಬಿಡ್ತದೆ, ಬಾಳೆಗೊನೆ ಇರ್ತದೆ. ಬಾಳೆ ಗಿಡದಲ್ಲಿ ಬಾಳೆಗೊನೆ ಇದೆ, ಹೌದಲ್ಲ? ಗೋ. ನೋಡಿ, ಈ ರೀತಿಯಾಗಿ ನಾವು ಏನು ಮಾಡ್ಬೋದು, ವಾಕ್ಯಗಳನ್ನು ಓದಬಹುದು. ನೀವು ಏನು ಮಾಡಬೇಕು, ಇವುಗಳನ್ನೆಲ್ಲವುಗಳನ್ನು ವಾಕ್ಯಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರಿಬೇಕು. ನೆಕ್ಸ್ಟು ಮೂರನೇ ಮೈಲ್ಗಲ್ಲಲ್ಲಿರ್ತಕ್ಕಂತಹ ಸ್ವರ ಚಿಹ್ನೆ ಯಾವುದು? ಓ, ದೀರ್ಘ ಓ, ಹೌದಲ್ಲ? ನೋಡಿ, ಕೋ ಕೋ, ಗೋ ಘೋ, ಛೋ ಛೋ, ಜೋ ಜೋ. ಈ ರೀತಿಯಾಗಿ ಎಲ್ಲವುಗಳನ್ನು ಮಕ್ಕಳು ಏನು ಮಾಡಿ ಓದ್ತಾ ನೀವೇನು ಮಾಡಬೇಕು, ಬರಿಬೇಕು. ಹಾಗಾದರೆ ಈ ಅಕ್ಷರಗಳನ್ನು ಬಳಸಿ ಯಾವ್ಯಾವ ಶಬ್ದಗಳು ರಚನೆ ಆಗಿದ್ದಾವೆ ನೋಡಿ. ಗೋಧಿ, ತೋಳ, ನೋಟು, ಕೋತಿ, ಲೋಟ, ಕೋಡು, ಸೋಮಾರಿ, ಗೋಲಕ, ಪೊಲೀಸು,
ಭೋಜನ, ಗೋಣಿಚೀಲ, ಯೋಗಾಸನ, ಉಪಯೋಗ, ಸಂತೋಷ, ಸಹೋದರ, ಗೋಡಂಬಿ, ರಂಗೋಲಿ, ತೋಟಗಾರ, ಸೋಮವಾರ, ಬಾತುಕೋಳಿ, ಮರಕೋತಿ. ಹೌದಾ? ಇಷ್ಟು ಈ ಮೂರನೇ ಮೈಲಿಗಲ್ಲಿನ ಸಾಧನಾಕಾಂಡದಲ್ಲಿನ ಶಬ್ದಗಳು. ನಾವು ಇನ್ನೂ ಸಾಕಷ್ಟು ಶಬ್ದಗಳನ್ನು ಏನು ಮಾಡ್ಬೋದು, ರಚಿಸ್ಬೋದು. ಓದುತ್ತಾ ಏನು ಮಾಡಬೇಕು, ಬರಿಬೇಕು. ನೆಕ್ಸ್ಟು ಚಿತ್ರಸಹಿತ ವಾಕ್ಯ. ಯಾವ ಒಂದು ಸ್ವರಚಿಹ್ನೆ ಇದೆ? ಓ, ಹೌದಲ್ಲ, ನೆನಪಿನಲ್ಲಿದೆಯಲ್ಲ. ನೋಡಿ, ಇದೇನಿದು? ರೈನ್ಕೋಟ್ ಅಲ್ವಾ? ಯಾವಾಗ ಹಾಕೋತೀವಿ? ಮಳೆಗಾಲದಲ್ಲಿ. ಈಗ ಯಾವ ಸೀಸನ್ ಇದೆ? ಮಳೆಗಾಲ. ಯಾವ ಕಾಲ ಇದು? ಮಳೆಗಾಲ. ಮಳೆಗಾಲದಲ್ಲಿ ಮಳೆ ಬರ್ತಾ ಇರ್ತದಲ್ಲ, ಅದಕ್ಕೆ ನಾವು ಏನು ಮಾಡ್ತೀವಿ, ರೈನ್ಕೋಟನ್ನು ಬಳಸ್ತೀವಿ. ನೋಡಿ, ಮಳೆಗಾಲಕ್ಕೆ ಬೇಕೇ ಬೇಕು ರೈನು ಕೋಟು. ಹೌದಲ್ಲ, ನೋಡಿ, ರೈ ಕಲ್ತಿದ್ದೀವಿ, ಈಗ ಕೋ ಅನ್ನುವಂಥದ್ದು. ನೆಕ್ಸ್ಟ್ ನೋಡಿ, ಇದು ಮೋಡ ಕವಿದಿರ್ತಕ್ಕಂಥ ಒಂದು ವಾತಾವರಣ. ಮೋಡ ಕವಿದ ವಾತಾವರಣ, ಮೋ ಅನ್ನುವಂಥ ಪದ. ಕೋಮಲಳು ಗೊಂಬೆ ಹಿಡಿದಿರುವಳು. ಹೌದಲ್ಲ, ಗೊಂಬೆಯನ್ನು ಹಿಡ್ಕೊಂಡಿದ್ದಾಳೆ. ಬಾತುಕೋಳಿ ಕೊಳದೊಳಗೆ ಇದೆ. ನೋಡಿ, ಕೋ, ಇದನ್ನಂತೂ ಮುಂಚೆ ಕಲ್ತೀವಿ, ಇದನ್ನು ಈಗ ಕಲಿತಾ ಇದ್ದೀವಿ. ಊಟದ ನಂತರ ಒಂದು ಲೋಟ ನೀರು ಕುಡಿಯಬೇಕು. ಹೌದಲ್ಲ, ಲೋ ಅನ್ನುವಂಥ ಪದ. ಓಕೆ, ನೆಕ್ಸ್ಟು ನಾಲ್ಕನೇ ಮೈಲ್ಗಲ್ಲಲ್ಲಿ ಬರ್ತಕ್ಕಂಥ ಸ್ವರಚಿಹ್ನೆಯನ್ನು ನೋಡೋಣ. ಅದಕ್ಕಿಂತ ಮುಂಚೆ ಒಂದು ನಿಮಗೆ ಚಟುವಟಿಕೆಯನ್ನು ಕೊಡ್ತಾ ಇದ್ದೇನೆ. ನೋಡಿ, ಈಗಾಗಲೇ ನಾವು ಎಲ್ಲ ಅಕ್ಷರಗಳ ಪರಿಚಯ ಆಗಿದೆ ನಮಗೆ ಒಂದನೇ ತರಗತಿಯಲ್ಲಿ. ಹೌದಲ್ಲ, ಒಂದನೇ ತರಗತಿಯಲ್ಲಿ ರಗಸದ ಎಲ್ಲ ಪರಿಚಯ ಆಗಿದೆ. ಆದರೆ ಅದರಲ್ಲಿ ಸ್ವಲ್ಪ ಗ್ರಾಮರಿಕೆ ವ್ಯಂಜನಗಳು ಅದರಲ್ಲಿ ಬರ್ತಾವ, ಗ್ರಾಮರ್ ಪಾಯಿಂಟು ವ್ಯಾಕರಣದಲ್ಲಿ. ನೋಡಿ, ಅಲ್ಪ ಪ್ರಾಣಾಕ್ಷರಗಳು ಅಂತಂದರೆ ಕಡಿಮೆ ಉಸಿರಿನಿಂದ ಕಡಿಮೆ ಸಮಯವನ್ನು ತೆಗೆದುಕೊಂಡು ಉಚ್ಚಾರ ಮಾಡ್ತಕ್ಕಂತಹ ಒಂದು ಅಕ್ಷರಗಳಿಗೆ ನಾವೇನಂತ ಕರಿತೀವಿ, ಅಲ್ಪ ಪ್ರಾಣಾಕ್ಷರಗಳು ಅಂತ ಕರಿತೀವಿ. ಅವು ಯಾವ್ಯಾವಂದರೆ ಕ, ನೋಡಿ, ಕ, ಗ, ಚ, ಜ, ಟ, ಡ, ತ, ದ, ಪ, ಬ. ನೀವು ಈಸಿಯಾಗಿ ನೆನ್ಪಿಟ್ಕೋಬೇಕಂದ್ರೆ ಕ ಚ ಟ ತ ಪ ಗ ಜ ಡ ದ ಬ, ಈಸಿ ಇದೆಯಲ್ವಾ? ಈ ರೀತಿಯಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ. ಅವೇ ಮಹಾಪ್ರಾಣಾಕ್ಷರಗಳಂದರೆ ಒಂಚೂರು ಹೆಚ್ಚು ಸಮಯವನ್ನು ತೆಗೆದುಕೊಂಡು ಉಚ್ಚರಿಸಲ್ಪಡ್ತಕ್ಕಂತಹ ಅಕ್ಷರಗಳು, ವ್ಯಂಜನಗಳಿಗೆ ನಾವು ಏನಂತ ಕರಿತೀವಿ, ಅಲ್ಪ ಮಹಾಪ್ರಾಣಾಕ್ಷರಗಳು ಅಂತ ಕರಿತೀವಿ. ಇವು ಯಾವುವು? ಕ, ಗ, ಚ, ಜ, ಠ, ಢ, ಥ, ಧ, ಫ, ಭ. ಇವನ್ನೇ ಯಾವ ರೀತಿಯಾಗಿ ನೆನಪಿನಲ್ಲಿ ಇಟ್ಕೋಬೇಕು, ಖ ಚ ಟ ತ ಫ ಘ ಜ ಡ ದ ಭ ಅಂತ ಹೇಳ್ಬಿಟ್ಟು. ಇವು ಅಲ್ಪಪ್ರಾಣ, ಇವು ಮಹಾಪ್ರಾಣ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥವು ಅನುನಾಸಿಕಗಳು. ಅನುನಾಸಿಕ ಅಂದರೆ ಏನು? ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡ್ತಕ್ಕಂತಹ ಅಕ್ಷರಗಳಿಗೆ ನಾವೇನಂತ ಕರಿತೀವಿ, ಅನುನಾಸಿಕಗಳು ಅಂತ ಕರಿತೀವಿ. ನೋಡ್ರಿ, ಙ, ಯ, ನ, ನ, ಮ. ಹೌದಲ್ಲ, ಇಷ್ಟು ಏನಿವು ವ್ಯಂಜನಗಳು. ವ್ಯಂಜನಗಳು ಎಷ್ಟಿದ್ದಾವೆ ಮಕ್ಕಳೇ? 34. ಎಷ್ಟು? 34. ಅದರಲ್ಲಿ 25 ಏನು ವರ್ಗೀಯ ವ್ಯಂಜನ, 9 ಅವರ್ಗೀಯ ವ್ಯಂಜನ. ಎಷ್ಟು? 25 + 9 = 34. ಅವರ್ಗೀಯ ವ್ಯಂಜನಗಳಿಲ್ಲ, ಬಟ್ ನಿಮಗೆ ಇವಿರ್ತಕ್ಕಂಥವು ಎಷ್ಟು ವರ್ಗೀಯ ವ್ಯಂಜನಗಳಷ್ಟೇ. ಇವುಗಳ ಕಲ್ಪನೆಯೂ ಕೂಡ ನಿಮಗಿರಲಿ ಅಂತ ಇದೊಂದು ಕಾರ್ಡನ್ನು ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ನೋಡಿ, ನಾಲ್ಕನೇ ಮೈಲ್ಗಾಲದಲ್ಲಿ ಬರ್ತಕ್ಕಂತಹ ಒಂದು ಸ್ವರಚಿಹ್ನೆ ಯಾವುದು ಅಂತಂದರೆ ಔ. ಯಾವುದು? ಔ. ನೋಡಿ, ಔ, ಔವನ್ನು ನಾವು ಈ ರೀತಿಯಾಗಿ ಬರಿತಿರ್ತೀವಲ್ವ ಮಕ್ಕಳೇ? ಅದರ ಒಂದು ಸ್ವರಚಿಹ್ನೆ ಈ ರೀತಿಯಾಗಿ ಬರಿಬೇಕು. ಈಗ ಕ ಇತ್ತು ಅಂತಂದರೆ ಅದಕ್ಕೆ ನಾವು ಔ ಅನ್ನುವಂತಹ ಸ್ವರ ಅಲ್ಲಿ ಕೂಡ್ಬಿಡುತ್ತೆ. ಹೌದಾ? ಅವಾಗ ಏನಾಗ್ಬಿಡುತ್ತೆ? ಕೌ ಈ ರೀತಿಯಾಗಿ, ಅಥವಾ ಈ ರೀತಿಯಾಗಿ ನಾವೇನು ಮಾಡ್ತೀವಿ, ಬರಿತಾ ಹೋಗ್ತೀವಿ. ಹೌದಲ್ಲ? ಈಗ ನೆಕ್ಸ್ಟು ನೋಡಿ, ಗ ಅನ್ನುವಂಥದ್ದು. ಗ ಇದು ವ್ಯಂಜನ ಇರುತ್ತೆ, ಇದರಲ್ಲಿ ಔ ಅನ್ನುವಂತಹ ಒಂದು ಸ್ವರ ಸೇತು ಅಂದರೆ ಏನಾಗುತ್ತೆ? ಅದು ಗೌ. ಹೌದಲ್ಲ? ಗೌ ಆಗ್ಬಿಡುತ್ತೆ. ಆ ಸ್ವರ ಚಿಹ್ನೆ ಈ ರೀತಿಯಾಗಿ ನಾವು ಪ್ರತಿಯೊಂದಕ್ಕೂ ಆ್ಯಡ್ ಮಾಡ್ತಾ ಹೋಗಬೇಕು ಅಲ್ವಾ? ನೋಡಿ, ಕೌ, ಕೌ, ಘೌ, ಘೌ, ಚೌ, ಚೌ, ಜೌ, ಜೌ, ಟೌ, ಟೌ, ಡೌ, ಡೌ, ನೌ. ಮಕ್ಕಳೇ, ಈ ರೀತಿಯಾಗಿ ನೀವೇನು ಮಾಡಿ, ಓದ್ತಾ ಹೋಗಬೇಕು. ಈ ಒಂದು ಸ್ವರ ಚಿಹ್ನೆಯನ್ನು ಬಳಸಿರ್ತಕ್ಕಂತಹ ಒಂದಿಷ್ಟು ಚಿತ್ರಪದ ಇದೆ ನೋಡಿ. ಏನಿದು ಮಕ್ಕಳೇ? ಏನಿದು? ಸೌಟು.
ಹೌದಲ್ಲ, ಸಾರತ್ತ ಹಾಕೊಳ್ಳಿಕ್ಕೆ ಬಳಸ್ತೀವಲ್ವ, ಇದೇನಿದು ಸೌಟು, ಇದೇನಿದು ಚೌಕ, ಹೌದಲ್ಲ, ಇದೇನಿದು ನೌಕೆ, ಹೌದಾ ನೋಡಿ, ನೌ ಸೌ ಚೌ, ಇದು ಚೌರಿಗೆ, ಏನಿದು ಚೌರಿಗೆ. ಈ ಒಂದು ಇದಕ್ಕೆ ಇಲ್ಲಿ ಎದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ, ಔ ಔ ಸ್ವರ ಚಿಹ್ನೆ, ಅವಕ್ಕೆ ನಾವು ಏನು ಮಾಡ್ತಾ ಇದ್ವಿ, ಬಹಳಷ್ಟು ಒತ್ತು ಕೊಟ್ಟು ಹೇಳ್ತಾ ಇದ್ವಿ. ಇದು ಗುರುತಿಸ್ಬೇಕಾಗಿರ್ತಕ್ಕಂಥದ್ದು. ಎಷ್ಟು ಚೆನ್ನಾಗಿದೆ ಅಲ್ವಾ, ಇವುಗಳನ್ನು ಚಿತ್ರ ನೋಡಿದ್ರೇ ನೀವು ಹೇಳ್ತೀರಿ ಅಲ್ಲಿ ಯಾವ ಸ್ವರ ಚಿಹ್ನೆ ಇದೆ ಅಂತ. ಸ್ವಲ್ಪ ಬರೀಲಿಕ್ಕೆ ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇ. ಇನ್ನು ಅದರಲ್ಲಿರ್ತಕ್ಕಂತಹ ಸಾಧನಾ ಕಾಂಡದಲ್ಲಿರ್ತಕ್ಕಂಥ ಶಬ್ದಗಳನ್ನು ನೋಡೋಣ. ಚೌತಿ, ತೌಡು, ಪೌರ, ಸೌಧ, ಗೌಣ, ಮೌನ, ಸೌದೆ, ಕೌತುಕ, ಕೌರವ, ಗೌರವ, ಗೌತಮ, ಸೌರಭ, ಚೌಕಾಸಿ, ಪೌರವ, ಚೌಕಳಿ, ಪೌರುಷ, ನೌಕರ, ಪೌರಾಣಿಕ, ಚೌಕಾಬಾರ, ಸವತೇಕಾಯಿ, ಪೌರನೀತಿ, ನೌಕಾಯಾನ, ಭೌಗೋಳಿಕ, ಕಾಂತೇಯ, ತೌಲನಿಕ. ಓಕೆ, ಇವೇನು ಔ ಸ್ವರ ಚಿಹ್ನೆಯನ್ನು ಬಳಸಿರ್ತಕ್ಕಂತಹ ಶಬ್ದಗಳು. ನೀವು ಇವುಗಳನ್ನೆಲ್ಲ ನಿಮ್ಮ ನೋಟ್ ಪುಸ್ತಕದಲ್ಲಿ ಓದುತ್ತಾ ಬರೀಬೇಕು. ಎರಡು ಸರಿ ಬರೀರಿ, ನಿಮಗೇನಾಗ್ಬಿಡುತ್ತಾ ಪ್ರಾಕ್ಟೀಸ್ ಆಗ್ತದೆ. ಇನ್ನು ಆ ಸ್ವರ ಚಿಹ್ನೆಯನ್ನು ಬಳಸಿ, ಅಂದರೆ ಔ ಸ್ವರ ಚಿಹ್ನೆಯನ್ನು ಬಳಸಿ ರಚಿಸಿರ್ತಕ್ಕಂಥ ವಾಕ್ಯವನ್ನು ಒಂದ್ಸರಿ ಓದೋಣ. ನೋಡಿ, ಗೌರಿ ಗೌತಮ, ಹೌದಾ ನೋಡಿ, ಗೌರಿ ಗೌತಮ ಚೌರಿಗೆಯಲ್ಲಿ ನೀರನ್ನು ತಂದರು, ಶೌಚಾಲಯ ಶುಚಿ ಮಾಡಿದರು, ಅನಂತರ ಕೈ ಕಾಲು ತೊಳೆದು ಕೈ ಚೌಕದಿಂದ ಕೈ ಒರೆಸಿಕೊಂಡರು. ಇಲ್ಲಿ ಸ್ವಲ್ಪ ವಿಭಿನ್ನವಾಗಿರ್ತಕ್ಕಂಥ ಪದಗಳನ್ನು ಬಳಸಿರ್ತಾರೆ, ಯಾಕೆಂದರೆ ಆ ಸ್ವರ ಚಿಹ್ನೆ ಬಳಕೆ ಆಗಬೇಕಾಗಿರುತ್ತೆ. ಚೌರಿಗೆ ನಾವು ಕೊಡ ಅಂತ ಯೂಸ್ ಮಾಡ್ತೀವಲ್ವ, ಆದರೆ ಚೌರಿಗೆ ಅಂತೂ ಅದಕ್ಕೆ ಕರೀತಾರೆ, ಅದಕ್ಕೋಸ್ಕರ ಇಲ್ಲಿ ಔ ಅನ್ನುವಂಥ ಸ್ವರದಿಂದ ಅದನ್ನು ಬಳಸಿದ್ದಾರೆ. ನೆಕ್ಸ್ಟ್ ಎರಡನೇ ವಾಕ್ಯ ನೋಡಿ, ಗೌರೀಶನು, ನೋಡಿ, ಗೌರೀಶನು ಲಗೋರಿ ಆಟ ಆಡುವಾಗ ನಾಯಿ ಬೌ ಬೌ ಎಂದು ಬೊಗಳಿತು, ಹೌದಾ. ನೆಕ್ಸ್ಟು, ಗೌರೀಶನು ಹೆದರಿ ಮನೆಯ ಕಡೆಗೆ ದೌಡಾಯಿಸಿದನು, ಆಗ ಎಡವಿ ಕಾಲಿಗೆ ಗಾಯವಾಯಿತು, ಕಾಲಿನ ಗಾಯಕ್ಕೆ ತಾಯಿಯು ಔಷಧಿ ಹಾಕಿದಳು, ಹೌದಲ್ಲ. ಇಷ್ಟು ಏನು ಅಂತಂದರೆ ಈ ಒಂದು ನಾಲ್ಕನೇ ಮೈಲಿಗಲ್ಲಿರ್ತಕ್ಕಂತಹ ಚಿತ್ರಸಹಿತ ವಾಕ್ಯ ಅನ್ನುವಂಥದ್ದು ಕಾನ್ಸೆಪ್ಟನ್ನು ನಿಮಗೆ ಈ ಒಂದು ತರಗತಿಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಮಕ್ಕಳೇ, ನೀವು ನಾಲ್ಕು ಮೈಲಿಗಲ್ಲಲ್ಲಿರ್ತಕ್ಕಂತಹ ಸ್ವರ ಚಿಹ್ನೆಯನ್ನು ಬಳಸಿರ್ತಕ್ಕಂಥ ಅಕ್ಷರಗಳನ್ನು ಬರೆಯುವುದು ಮತ್ತು ಸಾಧನಾ ಕಾಡದಲ್ಲಿನ ಶಬ್ದಗಳನ್ನು ಮತ್ತು ವಾಕ್ಯಗಳನ್ನು ಏನು ಮಾಡಿ ಪರ್ಫೆಕ್ಟಾಗಿ ಒಂದ್ಸರಿ ಗಮನವಿಟ್ಟು ವೀಡಿಯೋನ ವೀಕ್ಷಿಸಿ ಅದನ್ನೇನು ಮಾಡಿ ನಿಮ್ಮ ನೋಟ್ಬುಕ್ಸ್ದಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಮುಂದಿನ ತರಗತಿಯಲ್ಲಿ ಐದನೇ ಮೈಲಿಗಲ್ಲದಲ್ಲಿರ್ತಕ್ಕಂತಹ ಸ್ವರ ಚಿಹ್ನೆ ಅದರಲ್ಲಿರ್ತಕ್ಕಂತಹ ಸಾಧನಾ ಕಾಡದಲ್ಲಿನ ಪದಗಳನ್ನು ಏನು ಮಾಡೋಣ ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.